ಒಂದು ಕಾಲದಲ್ಲಿ ನನ್ನ ಹತ್ರ ಪರ್ಸಲ್ಲು ಸಹ 100 ರೂಪಾಯಿ ಇರ್ತಿರ್ಲಿಲ್ಲ. ಈಗ ಒಂದು ಮೇಕಪ್ ಸೆಷನ್ಗೆ ಅವರು 25,000 ಚಾರ್ಜ್ ಮಾಡ್ತಾರೆ. ತುಂಬಾ ಏನಂತಾರೆ ಅವಮಾನ, ಆಮೇಲೆ ಸನ್ಮಾನ ಅಂತಾರಲ್ಲ, ಆ ಥರನೇ ಒಂದು ಜರ್ನಿ ಬಂದಿದ್ದು ನನಗೆ. ಹಿಂಗೆ ಯೋಚನೆ ಮಾಡುವಾಗ ಐ ಥಾಟ್ ವೈ ನಾಟ್ ಮೇಕಪ್. ನಮಗೆ ದುಡ್ಡೇ ಇಲ್ಲ ಬಿಡಿ, ನಾವು ದುಡ್ಡೆಲ್ಲ ನೋಡಿ ಬೆಳೆದಿರೋ ಅಂಥ ಮಕ್ಕಳೇ ಅಲ್ಲ. ಟು ಬಿ ಹಾನೆಸ್ಟ್, ನಮ್ಮಮ್ಮ ಒಂದು ಅಕ್ಕಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ರೋಡಲ್ಲಿ ಸೈಡಲ್ಲಿ ಬಿಸಾಕಿರ್ತಾರಲ್ಲ ಹುಳ ಬಂದಿರುತ್ತೆ ಅಂತ, ಅದನ್ನು ತೊಗೊಂಬಂದು ಕ್ಲೀನ್ ಮಾಡಿ ನಮಗೆ ಊಟ ಕೊಡಿಸಿದ್ದಾರೆ. ನಾಳೆ ಪೋರ್ಟ್ಫೋಲಿಯೋ, ನನ್ನ ಹತ್ರ ಮಾಡೆಲ್ ರೆಡಿ ಆಗಿಲ್ಲ, ನನ್ನ ಹತ್ರ ಕಾಸ್ಟ್ಯೂಮಿಗೆ ದುಡ್ಡಿಲ್ಲ, ನನ್ನ ಹತ್ರ ಜುವೆಲ್ಸ್ಗೆ ದುಡ್ಡಿಲ್ಲ, ಏನಕ್ಕೂ ದುಡ್ಡಿಲ್ಲ ನನ್ನ ಹತ್ರ. ಎಲ್ಲ ಕಡೆ ಹೋದಾಗ ಲೈಕ್ ಸಪೋರ್ಟ್ಗಿಂತ ನನಗೆ ಸಿಕ್ಕಿದ್ದ ರಿಜೆಕ್ಷನ್ಸ್. ಖರ್ಚು ಮಾಡಿದ ಕಾಲ ಎಲ್ಲ ಹೊಂಟೋಯ್ತು, ಈಗೇನಿದ್ರು ಇನ್ವೆಸ್ಟ್ಮೆಂಟ್ 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 ಆ್ಯಂಡ್ ಮೋರ್ ನಾನು ಇನ್ವೆಸ್ಟ್ ಮಾಡೋದು ಗೋಲ್ಡ್ ಮೇಲೆ. ನಾನು ಎಲ್ಲರಿಗೂ ಹೇಳ್ತೀನಿ, ನನ್ನ ಕಷ್ಟನೇ ನನಗೆ ಮೋಟಿವೇಶನ್. ನನಗೆ ತುಂಬ ಹತ್ರ ಇರೋರೇನೆ ನನಗೆ ಹೇಳಿದ ಒಂದೇ ಮಾತು, ಮೇಕಪ್ ಮಾಡ್ಕೊಂಡು ಶೋಪಿಂಗ್ ಮಾಡೋಕ್ಕೆ ಈ ಕೆಲಸ ಬೇಕಾ.